ನಮಸ್ತೆ ವೀಕ್ಷಕರೆ, ಸಿರಿಗನ್ನಡಂ ಗೆಲ್ಗೆ ಸಿರಿಗನ್ನಡಂ ಬಾಳ್ಗೆ ಸಂಪೂರ್ಣ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದನಿ, ನಮ್ಮ ನಡೆಗೆ ವಾಸ್ತವದ ಕಡೆಗೆ. ನಾನು ಸಂಪೂರ್ಣ ಗೌಡ. ನೀವಿನ್ನೂ ಸಂಪೂರ್ಣ ನ್ಯೂಸ್ ಕನ್ನಡ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ವಿಷ್ಣುವರ್ಧನ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ಟಾಲಿವುಡ್ ನಟ ವಿಜಯ ರಂಗರಾಜ್ ಬಗ್ಗೆ ಕನ್ನಡ ಚಿತ್ರರಂಗ ಆಕ್ರೋಶ ವ್ಯಕ್ತಪಡಿಸಿದೆ. ಕರ್ನಾಟಕದ ಹಿರಿಯ ನಟ ಡಾಕ್ಟರ್ ವಿಷ್ಣುವರ್ಧನ್ ರವರ ಚಾರಿತ್ರ್ಯದ ಕುರಿತು ತೆಲುಗಿನ ಸಾಮಾನ್ಯ ನಟನೊಬ್ಬ ಮಾತನಾಡಿದ್ದು ಕನ್ನಡಿಗರ ಕುರಿತು ರಕ್ತ ಕುದಿಯುವಂತೆ ಮಾಡಿತ್ತು. ಈ ಕುರಿತು ಎಲ್ಲೆಡೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗಿತ್ತು. ವಿಷ್ಣುವರ್ಧನ್ ಬಗ್ಗೆ ಕೆಟ್ಟದಾಗಿ ಮಾತನಾಡಿದ ನಟನ ವಿರುದ್ಧ ಸ್ಯಾಂಡಲ್ವುಡ್ ಸ್ಟಾರ್ಗಳು ಪ್ರತಿಕ್ರಿಯಿಸಿದ್ದರು. ಇದೀಗ ಕನ್ನಡಿಗರ ಕ್ಷಮೆಯನ್ನು ತೆಲುಗು ನಟ ವಿಜಯ ರಂಗರಾಜು ಕೇಳಿದ್ದಾರೆ. ತಾನು ತಪ್ಪು ಮಾಡಿರುವುದಾಗಿ ತನ್ನನ್ನು ಕ್ಷಮಿಸುವಂತೆ ಪರಿಪರಿಯಾಗಿ ಬೇಡಿಕೊಂಡಿದ್ದಾರೆ. ಈ ಕುರಿತು ವಿಡಿಯೋವನ್ನು ಸಾಮಾಜಿಕ ಜಾಲತಾಣಗಳಲ್ಲಿ ಬಿಡುಗಡೆ ಮಾಡಿರುವ ವಿಜಯ ರಂಗರಾಜು, ವಿಷ್ಣುವರ್ಧನ್ ರವರ ಬಗ್ಗೆ ಅಪಾರ ಗೌರವವಿದೆ, ನಾನು ಹೇಳಿದ್ದ ಮಾತಿಗೆ ಕ್ಷಮೆ ಕೇಳುತ್ತಿದ್ದೇನೆ ಎಂದು ಹೇಳಿದ್ದಾರೆ. ವಿಡಿಯೋದಲ್ಲಿ ಕಣ್ಣೀರಿಟ್ಟಿದ್ದು ಸದ್ಯ ವಿಡಿಯೋ ವೈರಲ್ ಆಗಿದೆ. ಕನ್ನಡದ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೂಡ ವಿಜಯರಂಗರಾಜ್ ವಿರುದ್ಧ ತೀವ್ರ ಆಕ್ರೋಶ ವ್ಯಕ್ತಪಡಿಸಿದ್ದಕ್ಕೆ ಬೆಚ್ಚಿ ಬಿದ್ದಿರುವ ವಿಜಯರಂಗರಾಜ್ ಪರಿಪರಿಯಾಗಿ ಬಿಕ್ಕಿ ಬಿಕ್ಕಿ ಅಳುತ್ತಾ ಕ್ಷಮೆಯಾಚಿಸಿದ್ದಾರೆ. ವಿಜಯರಂಗರಾಜ್ಗೆ ಕಿಚ್ಚ ಸುದೀಪ್ ನಿನ್ನೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದರು. ಒಬ್ಬ ಅಭಿಮಾನಿಯಾಗಿ ನಟನಾಗಿ ಮಾತನಾಡುತ್ತಿದ್ದೇನೆ, ವ್ಯಕ್ತಿ ಬದುಕಿದ್ದಾಗ ಮಾತನಾಡಿದ್ರೆ ಅದು ಗಂಡಸ್ತನ, ಹಾಗ ಅವರಿಲ್ಲದಿರುವಾಗ ಮಾತನಾಡಿರುವುದು ದೊಡ್ಡ ತಪ್ಪು ಎಂದಿದ್ದಾರೆ. ಕೋಟಿ ಜನರ ಆರಾಧ್ಯ ದೈವ ಆಗಿರೋ ಅವರು ಇಲ್ಲದಾಗ ಮಾತನಾಡೋದು ತುಂಬಾ ತಪ್ಪು, ವಾರ್ನಿಂಗ್ ಮಟ್ಟಕ್ಕೆ ಇಳಿಯಬೇಡಿ, ಅವರಿಲ್ಲದಿದ್ದರೂ ನಾವೆಲ್ಲರೂ ಇದ್ದೇವೆ, ನಿಮ್ಮ ಮಾತನ್ನು ಹಿಂದಕ್ಕೆ ತೆಗೆದುಕೊಳ್ಳಿ ಎಂದಿದ್ದಾರೆ. ನಾವು ಎಲ್ಲ ಇಂಡಸ್ಟ್ರಿಯ ಕಲಾವಿದರಿಗೆ ಗೌರವ ಕೊಡ್ತೀವಿ, ಅದನ್ನೇ ನಾವು ನಿರೀಕ್ಷಿಸುತ್ತೇವೆ. ವಿಡಿಯೋದಲ್ಲಿ ಹಂಗಿಡ್ಕೋಬಿಟ್ಟೆ ಹಿಂಗಿಡ್ಕೋಬಿಟ್ಟೆ ಅಂದಿದ್ದೀರಾ, ಅವರಿಲ್ಲದೆ ಇರಬಹುದು, ನಾವಿನ್ನೂ ಇದ್ದೇವೆ ಎಂದು ವಾರ್ ಮಾಡಿದ್ದರು ಸುದೀಪ್. ಒಂದು ವಿಡಿಯೋ ನೋಡ್ತೀವಿ ನಾವು, ವಿಜಯ ರಂಗರಾಜ್ ಅವರು ವಿಷ್ಣು ಸರ್ ಬಗ್ಗೆ ಮಾತಾಡಿದ್ದು ಬಹಳ ಕೇವಲವಾಗಿ ಮಾತಾಡಿರೋದು. ಇದಕ್ಕೆ ನಾನು ಈ ವಿಡಿಯೋ ಮಾಡೋಣ ಅನ್ನಿಸ್ತು, ಮಾತಾಡೋಣ ಅನ್ನಿಸ್ತು. ಕಲಾವಿದನಾಗಿಯೇ ಹೌದು, ಒಬ್ಬ ವಿಷ್ಣು ಸಾರಿನ ಅಪ್ಪಟ ಅಭಿಮಾನಿಯಾಗಿಯೇ ಹೌದು. ಇಲ್ಲ, ಎಲ್ಲ ಅಭಿಮಾನಿಗಳ ಪರವಾಗಿ ಮಾತಾಡ್ತಾ ಇದ್ದೀನಿ ಅನ್ಕೋಣ, ಪರವಾಗಿಲ್ಲ. ಕರ್ನಾಟಕ ಜನರು, ಕರ್ನಾಟಕ ಮಕ್ಕಳು, ನಮಸ್ಕಾರ. ವಿಜಯ ರಂಗರಾಜ್ ಮಾತಾಡೋದು. ಚಾಲೋ ಪೆದ್ದ ತಪ್ಪು ಚೇಸಿ ಅದು ತಪ್ಪುಗೆ ಶಿಕ್ಷೆ ಅನುಭವಿಸ್ತಾನು. ಕರೋನಾಲೋ ನಾನು ಅಂತಿದ್ದೇನೆ, మాస్క్ పెట్టుకున్నాను, మీకు నా మొఖం చూపించకూడదు అనేది కాదు. కరోనా వల్ల బాధపడుతున్నాను, నేను పెద్ద పాపం చేశాను. నేను ఇండస్ట్రీకి వచ్చి రంగరాజు, విజయ రంగరాజు అవరే, ಒಬ್ಬ ವ್ಯಕ್ತಿ ಬಗ್ಗೆ ನೀವು ಏನು ಮಾತಾಡಬೇಕೋ ನಿಮಗೆ ಬಿಟ್ಟಿರೋದು, ಬಟ್ ಆ ವ್ಯಕ್ತಿ ಬದುಕಿ ಇರ್ಬೇಕಾದ್ರೆ ಮಾತಾಡೋದ್ರಲ್ಲಿ ಒಂಚೂರು ಗಂಡಸ್ಥಾನ ಇರುತ್ತೆ ಅನ್ನೋ ನಂಬಿಕೆ ನಾನು. ಅವಾಗ ಅವ್ರ ಸತ್ಯ ಏನು, ಅವ್ರ ಉತ್ತರ ಕೊಟ್ಟಿರೋರು, ನಿಮ್ಮ ಸತ್ಯ ನೀವು ಮಾತಾಡ್ತಾ ಇದ್ರಿ. ಆದರೆ ಇವತ್ತು ಆ ವ್ಯಕ್ತಿ ಇಲ್ಲಿಲ್ಲ ನಮ್ಮ ಮಧ್ಯದಲ್ಲಿ ಅಂದಾಗ, ಎಷ್ಟೋ ಕೋಟಿ ಕೋಟಿ ಜನಗಳಿಗೆ ಆರಾಧ್ಯ ದೈವ ಆಗಿರೋ ವಿಷ್ಣು ಸರ್ ಬಗ್ಗೆ ನೀವು ಈ ತರ ಹೇಳಿಕೆ ಅವ್ರು ಇಲ್ಲದೆ ಇರುವಾಗ ಕೊಡೋದು ಬಹಳ ದೊಡ್ಡ ತಪ್ಪು. ಫೈಟರ್ಗಾನೇ ಹುಚ್ಚಾನೆ, ನೀನೇನು ಪೆದ್ದ ಆರ್ಟಿಸ್ಟ್ ಆಗಿರೋದು, ಕೊನೆ ವ್ಯಾಪಾರ ಚೇಸಿ ಮೊತ್ತಂ ಪೋಯಿಂದಿ, తర్వాత లండన్ వెళ్ళిపోయి 5 సంవత్సరాలు ఉన్నాను. చాలా కష్టపడ్డాను, రోడ్డు ఊడ్చాను, టాయిలెట్ ఊడ్చాను, అన్నీ చేశాను, కానీ నా కష్టం తీరలేదు. నేనేదో ఆ రోజు ఆయన్ని పట్టుకోను లేదు, చేయను లేదు, అంత పెద్ద ఆయన నేను పట్టుకుంటే అక్కడ యూనిట్ వాళ్ళు నన్ను వదులుతారా, అప్పుడే చంపిస్తేవాళ్ళు కదా. కానీ ಎಲ್ಲ ಇಂಡಸ್ಟ್ರಿನೂ ನಾವು ಬಾಂಧವ್ಯದಲ್ಲಿ ನಡಿಬೇಕಾದ್ರೆ ನಿಮ್ಮಂತ ಒಬ್ಬ ವ್ಯಕ್ತಿ ಈ ತರ ಹೇಳಿಕೆ ಕೊಡೋದ್ರಿಂದ ಎಲ್ಲ ಚೂರ್ ಚೂರಾಗಿ ಆ ಕಡೆ ಕಡೆ ಬಿದ್ದೋಗ್ತಾರೆ. ಕನ್ನಡ ಚಿತ್ರರಂಗದಿಂದ ಇನ್ನೊಂದು ಹೇಳಬೇಕು ಅಂತಂದ್ರೆ, ನಾನು ನಿಮ್ಮ ಎಲ್ಲ, ನಾವು ಬೇರೆ ಇಂಡಸ್ಟ್ರಿ ಅಂತ ಅನ್ಕೊಂಡೇ ಇಲ್ಲ, ಎಲ್ಲ ಹಿರಿಯರಿಗೂ ನಾವು ಗೌರವ ಕೊಡೋ ಟೈಮಲ್ಲಿ, ನಿಮ್ಮ ಇಂಡಸ್ಟ್ರಿಯಲ್ಲೂ ನಾವು ಎಲ್ಲರಿಗೂ ಗೌರವ ಕೊಟ್ಟು ಪ್ರೀತಿ ಕೊಡೋ ಟೈಮಲ್ಲಿ ನೀವು ನಮ್ಮ ಒಬ್ಬ ಹಿರಿಯ ಕಲಾವಿದರಿಗೆ ಈ ತರ ಅವಮಾನವಾಗಿ ಮಾತಾಡೋದು, ನನ್ನ ಪ್ರಕಾರ ನಿಮ್ಮ ಇಂಡಸ್ಟ್ರಿಯಲ್ಲೇ ಯಾರು ಇದನ್ನ ಒಪ್ಪಲ್ಲ. చాలా సంవత్సరాల తర్వాత, ఎందుకంటే నాకు పెట్టిన షాట్ ఇంకొకటి పెట్టి చనిపోయాడు ఒక వారం రోజుల నుండి. ఆ కోపం అలా ఉండిపోయింది, ఏదో ఒక ఫ్లోర్లో మీరు కన్నడ సినిమాలు చేయలేదు అని చెప్పి ఆ డొరా సినిమాస్ అడగడం, తర్వాత ఏదో ఒక ఫ్లోర్లో చెప్పేసా, నన్ను దయచేసి క్షమించండి, మీరు బాధలు పట్టుకుని వేడుకుంటున్నాను, నన్ను వదిలేండి బాబు, నేను వదిలేండి కన్నడ జనాలని, నేను పెద్ద
ಅವನ್ ಮಾತ್ ಮಾತಲ್ಲಿ ನೀವು ಇನ್ನೊಂದು ಹೇಳಿದ್ರಿ, ಅವ್ರನ್ನ ಹಂಗ ಇಟ್ಕೊಂಡಿದ್ವಿ, ಹಂಗ ಅನ್ಬಿಟ್ವಿ, ಇದು ಬೆಂಗಳೂರಲ್ಲ ಅದು ಇದು ಅಂತ ಏನೋ ವಾರನ್ ಕೊಟ್ವಿ ಅಂತೆಲ್ಲ ಹೇಳ್ತಾ ಇದ್ರಿ. ಆ ಲೆವೆಲ್ಗೆ ಹೋಗ್ಬೇಡಿ ಸರ್. ಅವ್ರು ಇವತ್ತು ಇಲ್ದಲೆ ಇರ್ಬೋದು, ಎಲ್ಲರೂ ಇದ್ದೀವಿ ನಾವು, ಆ ಲೆವೆಲ್ಗೆ ಹೋಗೋದು ಬೇಡ. ಯಾಕಂತಂದ್ರೆ ಇಂಡಸ್ಟ್ರಿ ಇವತ್ತು ಎಲ್ಲರೂ ಚೆನ್ನಾಗಿದ್ದೀವಿ, ನಿಮ್ಮೊಬ್ಬರಿಂದ ಮತ್ತೆ ಹಾಳಾಗೋದು ಬೇಡ. ಆ್ಯಂಡ್ ವಾರ್ನಿಂಗಿಗೆಲ್ಲ ಇಳಿಬೇಡಿ, ಇಲ್ಲಿ ಯಾರು ಕೈಗಾಗದೆ ಇರೋದಿಲ್ಲ ಸರ್. ವಿಷ್ಣುವರ್ಧನ್ ಫ್ಯಾನ್ಸ್ ಭಾರತಮ್ಮ ಗಾರು ಕೂಡ ಸರಿ ಚೆಪ್ತುನಾ, ఎందుకంటే ఇంత పెద్ద మాట ఎవరు చెప్పకూడదు నేను చెప్పేశాను. నన్ను మన్నించండి బాబు, నన్ను మన్నించండి బాబు, నన్ను మన్నించండి బాబు, నన్ను మన్నించండి బాబు, మీకు చాలా నమస్కారం చేస్తానే బాబు. నన్ను ఏమండి సుదీప్ గారు, కన్నడ రాజకుమార్ గారు అబ్బాయి, పునీత్ రాజ్కుమార్ గారు, అందరు ఉపేంద్ర గారు, అందరు నన్ను మన్నించండి బాబు, మన్నించండి బాబు, మన్నించండి బాబు. విష్ణు సార్ ఇద్దలే ఇరుబో సార్, కోటి 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 మక్కళ్ళన బిట్టోగిదారే, ಎಲ್ಲರನ್ನೂ ಬಿಟ್ಟೋಗಿದ್ದಾರೆ, ಎಲ್ಲರೂ ಇದ್ದೀವಿ ನಾವು, ವಾರ್ನಿಂಗ್ ಬೇಡಿ. ಆ ಮಾತು ನೀವೇನು ಮಾತಾಡಿದ್ರೆ ಅದನ್ನು ವಾಪಸ್ ತಗೊಳ್ಳಿ ದಯವಿಟ್ಟು. ವೀಕ್ಷಕರೇ, ನೀವಿನ್ನೂ ನಮ್ಮ ಸಂಪೂರ್ಣ ನ್ಯೂಸ್ಗೆ ಸಬ್ಸ್ಕ್ರೈಬ್ ಆಗದಿದ್ದಲ್ಲಿ ಈ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡುವುದನ್ನು ಮರೆಯಬೇಡಿ. ಧನ್ಯವಾದಗಳು.